ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ನನ್ನನ್ನ ನಾಳೆ ಒತ್ತು ಮನೆಯಿಂದ ಹೊರಗಡೆ ಹಾಕಿದ್ರು, ಯಾವ ಆಶ್ಚರ್ಯನೂ ಇಲ್ಲ. ದಯವಿಟ್ಟು ಹೀಗೆಲ್ಲ ಚುಚ್ಚು ಮಾತಾಡ್ಬೇಡಮ್ಮ, ನನ್ನ ತಪ್ಪಿದೆ ಒಪ್ಕೋತೀನಿ. ಆ ಕ್ಷಣಕ್ಕೆ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ರಾಧುಂಗ್ ಹೋಗು ಅಂದೆ, ನಂದೇ ತಪ್ಪು. ನಾನು ನಿನ್ನ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು, ತಪ್ಪಾಯ್ತಮ್ಮ, ಕ್ಷಮಿಸ್ಬಿಡು, ಇನ್ ಮುಂದೆ ಹೀಗಾಗಲ್ಲ. ನೀನು ಬೇಡದು ಬೇಡ, ನಾನು ನಿನ್ನ ಕ್ಷಮಿಸೋದು ಬೇಡ. ನಿನ್ನ ಮನ್ಸಲ್ಲಿ ಅಮ್ಮನಿಗೆ ಯಾವ ಸ್ಥಾನ ಇದೆ ಅಂತ ತೋರಿಸ್ಕೊಟ್ಟಿಯಲ್ಲ, ಅಷ್ಟು ಸಾಕು. ನನ್ನ ಮಗ ನನ್ನ ಬಂಗಾರ ಅಂತ ತಲೆ ಮೇಲೆ ಹೊತ್ಕೊಂಡು ತಿರುಗಿದ್ದಕ್ಕೆ ಇವತ್ತು ನನಗೆ ಆಗ್ಬೇಕಾದೆ ಕಣೋ. ತಾಯಿ ಹೃದಯ ತುಂಬಿಕೊಂಡು ಬರ್ತಾ ಇದೆ, ನನಗೆ ಖುಷಿ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಅಮ್ಮ ಅಮ್ಮ, ಅಳಬೇಡ ಕಣು, ಅಮ್ಮ ಈಗ ಅಂದ್ಲು ಅಂತ ಮನ್ಸು ಹಚ್ಕೊಂಬೇಡ, ಹೋಗಿ ಮಾತಾಡ್ಸು. ನಿನಗೆ ಗೊತ್ತಲ್ಲ ಅವಳಿಗೆಷ್ಟು ಬೇಗ ಸಿಟ್ಟು ಬರುತ್ತೋ ಅಷ್ಟೇ ಬೇಗ ಮಾಯ ಆಗುತ್ತೆ. ಇನ್ನೊಂದು ಗಳಿಗೆಯಲ್ಲಿ ಅವಳೇ ಬಂದು ನಿನ್ನ ತಪ್ಕೊಂಡು ಅಯ್ಯೋ ಮಕ್ಕಳಿಗೆಲ್ಲ ಅನ್ನಲ್ಲ ಅಂತ ನಿನಗಿಂತ ಜಾಸ್ತಿ ಅವಳು ನೊಂದ್ಕೊಂತಾಳ ಕಣು. ಅವಳು ಯಾರ ಮುಂದೆ ಕರಗಿಲ್ಲ ಅಂದರೂ ನಿನ್ನ ಮುಂದೆ ಜಾಸ್ತಿ ಹೊತ್ತು ಹಠ ಸಾಧಿಸಲ್ಲ, ಅರ್ಥ ಮಾಡ್ಕೋತಾಳೆ. ಹೋಗು, ಹೋಗಿ ಹೋಗಿ, ಇನ್ನೂ ಚೆನ್ನಾಗಿ ಉಗಿಸ್ಕೊಂಡು ವಾಪಸ್ ಬರ್ತೀರೋ ಹೊರತು ಬೇರೆ ಏನು ಪ್ರಯೋಜನ ಆಗಲ್ಲ. ಅತ್ತೆ ಸಮಾಧಾನ ಆಗಬೇಕು ಅಂದರೆ ಹೆಚ್ಚು ಕಮ್ಮಿ ಅಂದರೂ ಇನ್ನೂ ಒಂದು ವಾರ ಬೇಕು. ಹೋಗು, ನೀನು ಹೇಳಿದ್ರೆ ಸಮಾಧಾನ ಆಗ್ತಾಳೆ. ಯತ್ಕೆ ಕತೆ ಮುಗೀತು, ತುಂಬಾ ಮೆರೀತಾ ಇದ್ರು, ಇವತ್ತು ಸರಿಯಾಗೇ ಏಟು ಬಿದ್ದಿದೆ. ದೇವ್ರೆ, ಇದೆಲ್ಲ ಇಲ್ಲ ನಿಲ್ಲಪ್ಪ. ಶ್ಯಾಮಣ್ಣನ ಮುಖ ನೋಡ್ತಿದ್ದಂಗೆ ಅಮ್ಮವ್ರ ಸಿಟ್ಟೆಲ್ಲ ಕಡಿಮೆ ಆಗಿ ಅಮ್ಮ ಮಗ ಮತ್ತೆ ಮೊದ್ಲಿನ ತರ ಆದ್ರೆ ಸಾಕಪ್ಪ. ಅಮ್ಮ ಅಂತೆ ಅಮ್ಮ, ನೀನ್ ಯಾಕೋ ಇಲ್ಲಿಗೆ ಬಂದೆ? ನಿನ್ನ ಮುಖ ನೋಡಕ್ಕು ನನ್ಗೆ ಇಷ್ಟ ಇಲ್ಲ, ಹೋಗಿಲ್ಲಿಂದ. ಇನ್ನೊಂದ್ಸಲ ಮನ್ಸಿಂದ ಹೇಳು. ಮನ್ಸಿಂದ ಹೇಳ್ಬೇಕಾ? ನನ್ನನ್ನು ಮರ್ತು ಬಿಡು, ನಾನು ಸತ್ತೆ ಅಂತ ಅಂದ್ಕೋ. ನನ್ನ ಪಿಂಡನ ಎಲ್ಲಾದ್ರೂ ಬಿಟ್ಬಿಟ್ಟು ಫೋಟೋಗೆ ತೊಟ್ಟು ಹಾರ ಹಾಕ್ಬಿಡು, ನನ್ನ ಆತ್ಮ ಶಾಂತಿನಾದ್ರೂ ಸಿಗುತ್ತೆ. ಬಿಡ್ತು ಅನ್ನಮ್ಮ, ನಿನ್ನ ಮನ್ಸು ನೋಯಿಸ್ಬೇಕು ಅಂತ ಈಗೆಲ್ಲ ಮಾತಾಡ್ತಿದ್ಯಾ? ನೀನ್ ಹೋದ್ರೆ ನಾನು ಬದುಕಿರ್ತೀನ, ನೀನ್ ನನ್ ಜೀವ ಅಮ್ಮ. ತಪ್ಪಾಯ್ತು ಅಂತ ಕೇಳ್ಕೊಂಡಲ್ಲ, ದಯವಿಟ್ಟು ಕ್ಷಮಿಸ್ಬಿಡಮ್ಮ. ತಪ್ಪು ನೀನ್ ಮಾಡಿಲ್ಲಪ್ಪ, ತಪ್ಪೆಲ್ಲ ನಂದೇ. ಮಗ 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 ಅಂತ ಮಗನೇ ಸರ್ವಸ್ವ ಅಂತ ಅಂದ್ಕೊಂಡ್ಬಿಟ್ನಲ್ಲ, ಅದೇ ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಅದು ನೀನು ಹೆಂಡತಿಗೋಸ್ಕರ ಅಮ್ಮನ್ನೇ ಮರ್ತ್ಬಿಟ್ಟೆ ಅಲ್ವಾ? ನಾನ್ ನಿನ್ ಯಾವತ್ತೂ ಮರ್ತಿಲ್ಲ, ಮರೆಯೋದು ಇಲ್ಲ ಅಮ್ಮ. ಆದ್ರೆ ಏನು ಆದ್ರೆ ಏನಾದ್ರೆ, ಈಗ ನೀನು ಅಮ್ಮನ ಮಗ ಅಲ್ಲ, ಹೆಂಡತಿಗೆ ಗಂಟ ಆಗಿದ್ಯಲ್ವಾ? ವಿಷಯ ಇಷ್ಟೇ, ಅವಳು ಓಟ್ ಹಾಕಕ್ ಹೋಗ್ತೀನಿ ಅಂದ್ಲು, ನೀನು ಹೂ ಅಂದೆ. ಆಗ ನಿನಗೆ
ಈ ಮನೆ ಪದ್ಧತಿ ನೆನಪಾಗ್ಲಿಲ್ಲ, ಅಮ್ಮ ನೆನಪಾಗ್ಲಿಲ್ಲ, ಈಗ ನಿನಗೆ ಅಮ್ಮ ಬೇಕಲ್ವಾ? ಹೋಗೋ ಹೋಗೋ, ಗಂಡ ಹೆಂಡತಿ ಇಬ್ರು ಸಂತೋಷವಾಗಿರಿ. ಈ ಅಮ್ಮ ತಾನೇ ನಿಮ್ಮಿಬ್ರಿಗೂ ಅಡ್ಡಿ ಆಗಿರೋದು, ನಾನಿನ್ ಯಾವ ತೊಂದ್ರೆನೂ ಕೊಡಲ್ಲಪ್ಪ. ಹೋಗು ಹೋಗು. ನಿನ್ ಕೈ ಮುಗಿತೀನಮ್ಮ, ಈ ತರ ಎಲ್ಲ ಮಾತಾಡ್ಬೇಡ, ಸತ್ತೋದಂಗ ಆಗ್ತಿದೆ ನನ್ಗೆ. ನೀನ್ ಇಲ್ಲದೆ ನಾನು ಖುಷಿಯಾಗಿರ್ತೀನ, ಅರ್ಥ ಮಾಡ್ಕೊಮ್ಮ. ನಾನೇ ಮನೆಗ್ ಬಂದು ಎಲ್ಲಾನು ಹೀಗೀಗೆ ಅಂತ ಹೇಳ್ಬೇಕು ಅಂತಿದ್ದೆ, ಆದ್ರೆ ನನ್ ಬರೋದ್ ತಡ ಆಯ್ತು. ಎಲ್ಲಾನು ಮೊದ್ಲಿನ ತರ ಇಲ್ಲ ಶ್ಯಾಮ, ಎಲ್ಲದಕ್ಕೂ ತಡ ಆಗುತ್ತೆ. ಯಾಕಮ್ಮ ಏನೇನೋ ಮಾತಾಡ್ತಿದ್ಯಾ, ದಯವಿಟ್ಟು ಅರ್ಥ ಮಾಡ್ಕೋ, ನನ್ ಪಾಲಿನ ದೇವ್ರಮ್ಮ ನೀನು. ಇದೆಲ್ಲ ಮಾತುಕಷ್ಟೇ ದೇವ್ರಂತೆ ದೇವ್ರು. ಈಗ ನಿನ್ಗೆ ಅವಳೆ ಕಾಣೋ ದೇವತೆ, ಮೊದ್ಲು ಅವಳು ಆಮೇಲೆ ನಾನು, ಇದೆಲ್ಲ ನನಗೆ ಅರ್ಥ ಆಗಲ್ಲ ಅನ್ಕೊಂಡಿದ್ಯಾ? ಇಲ್ಲಮ್ಮ, ನನ್ ಯಾವತ್ತಿದ್ದು ನಿನ್ ಮಗನೇ, ಯಾವತ್ತೂ ಬದಲಾಗಲ್ಲ. ನಂಗ್ ನೀನೇ ಮುಖ್ಯ, ನೀನೇ ಮೊದ್ಲು. ನೋಡು, ನನಗೀಗ ಮಾತಾಡೋ ಶಕ್ತಿ ಇಲ್ಲ, ನನ್ನ ಕಣ್ಣು ಮುಂದೆ ನೀನ್ ಇರ್ಬೇಡ, ಹೊರಟೋಗು. ಹೋಗೋ, ಹೆಂಡತಿ ಕಾಯ್ತಿರ್ತಾರೆ, ಹೋಗಿ ಸಮಾಧಾನ ಮಾಡು. ಈ ಅಮ್ಮ ಸತ್ರೆ ಯಾರಿಗೇನಾಗ್ಬೇಕು, ಹೋಗು ಹೋಗು. ಒಂದೇ ಸವರಿ ಮಂಜು ಕವಿದು ಮೊಬ್ಬು ದಾರಿ, ಗೆದ್ದಾಗ ಬೆನ್ನು ತಟ್ಟಿ ಬಿದ್ದಾಗ ಮೇಲೆ ಎತ್ತಿ, ಜೊತೆಯಲ್ಲಿ ನಿಲ್ಲೋರಿಲ್ಲ ಒಂಟಿ ನಾ. ಆಸೆಗಳ ಆಕಾಶ ಪಾತಾಳ ಮುಟ್ಟಿದೆ ದಿನ, ಸಾಗರದ ಅಲಿಗೂ ತಣಿವು ಬೆಂಕಿ ಮಳೆಗೆ ಬಂದ ಮೇಲೆ ಹೂವು ಹೇಗೆ ತಾನೆ ಕಾಣಬೇಕು ನಗು. ತುಂಬಾ ನೋವಿದೆಯಾ ರಾಧಾ? ಕಡಿಮೆ ಆಗುತ್ತೆ ಹಚ್ಕೋರಾದ. ಬೇಡ, ನನ್ಗೇನು ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ನಿನ್ಗೆ ನೋವಾಗ್ತಿದೆ ಅಂತ ನಂಗೆ ಗೊತ್ತಿದ್ದೆ ರಾಧ, ಹಠ ಮಾಡ್ಬೇಡ, ಕೈ ಕೊಡು ಪ್ಲೀಸ್. ನನಗೆ ಹೆಲ್ಪ್ ಮಾಡೋದಕ್ಕೆ ಬರಬೇಡಿ ರಾಧ. ಇದು ಹೆಲ್ಪ್ ಅಲ್ಲ, ಕಾಳಜಿ. ನನ್ಗೆ ಯಾರ ಕಾಳಜಿನೂ ಅಗತ್ಯ ಇಲ್ಲ. ಅಮ್ಮ, ಮೊದಲೇ ನಾನು ಈ ವಿಷಯ ಹೇಳ್ಬೇಕಿತ್ತು. ಲೆಕ್ಕದಲ್ಲಿ ನಾನೇ ಇದಕ್ಕೆಲ್ಲ ಕಾರಣ ಆಗ್ಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ರಾಧ. ಮಾಡೋದು ಹೇಗೆ ತಪ್ಪಾಗುತ್ತೆ? ಈ ಮನೇಲಿ ಯಾಕೆಲ್ಲರೂ ಹೀಗಿದ್ದಾರೆ? ಸೊಸೈಟಿನೇ ಒಂದು ಅಂದರೆ ಈ ಮನೇನೇ ಒಂದು. ನಾನು ಇವ್ರ ಥರ ಬದುಕಿ ಇದಕ್ಕೆಲ್ಲ ಅಡ್ಜಸ್ಟ್ ಆಗೋದಕ್ಕಾಗುತ್ತಾ? ಇದಕ್ಕೆ ಪರಿಹಾರನೇ ಇಲ್ವಾ?
ವಯಸ್ಸು 23, ಆಗ್ಲೇ ಸುಸ್ತಾಗ್ತಾ ಇದೆ. ಇನ್ನೇನಾದ್ರೂ ಎರಡು ಮಕ್ಕಳಾಗ್ಬಿಟ್ರೆ ಮುಗೀತು ನನ್ನ ಕತೆ. ಏನೇ ನನ್ನ ನಾಜುಕ್ ಗೊಂಬೆ, ಏನೇ ನಿನ್ನ ಅವಸ್ಥೆ? ಎರಡು ಬಿಂದಿಗೆ ನೀರಿಗೆ ಬಿದ್ದೋದ? ನಮ್ ಹೊಸ ಅತ್ತಿಗೆ ನೋಡಿ ಕಲ್ತ್ಕಳೆ, ಬಿಂದಿಗೆ ಎತ್ತಿ ಎತ್ತಿ ಕೈ ಬಿದ್ದೋದ್ರು ಮೂರ್ ದಿನಕ್ಕಾಗೋಷ್ಟು ನೀರು ಒಬ್ರೇ ತುಂಬಿದ್ದಾರೆ. ನೀನು ಇದ್ಯಾ, ನಾಚಿಕೆ ಆಗ್ಬೇಕು. ಇವತ್ ನೀವ್ ಏನಾದ್ರೂ ಅನ್ನಿ, ಎಷ್ಟಾದ್ರೂ ಆಡ್ಕೊಳ್ಳಿ, ನನ್ಗೊಂಚೂರು ನಾಚಿಕೆ ಆಗಲ್ಲ. ಅದು ಇದೆಯಾ ನಿನ್ಗೆ? ಇಲ್ಲ ಅಂತಲೇ ಅನ್ಕೊಳ್ಳಿ. ನಂಗೇನು ಇವತ್ತೆಷ್ಟು ಖುಷಿ ಆಗ್ತಿದೆ ಅಂದ್ರೆ, ಇಲ್ಲೇ ಒಂದ್ ನಾಲ್ಕು ಸ್ಟೆಪ್ ಹಾಕ್ಬೇಕು ಅನ್ನಿಸ್ತಾ ಇದೆ. ಆ ರಾಧಕ್ಕನು ನಿಮ್ಮ ಅಮ್ಮನು ತಮ್ಮನ್ ತಾವೇ ಏನೋ ದೊಡ್ಡ ಅದು ಅಂತ ಅನ್ಕೊಂಡಿದ್ರು. ಇವತ್ತಿಬ್ರಿಗೂ ಸರಿಯಾಗಿ ಬಿತ್ತು ನೋಡಿ. ಅಷ್ಟು ಸಾಲದು ಅಂತ ನಾವ್ ಬೇರೆ ಒಂದ್ ಕೈಯಲ್ಲಿ ಪೆಟ್ರೋಲು, ಇನ್ನೊಂದ್ ಕೈಯಲ್ಲಿ ಸಿಮೆಂಟ್ ಇಟ್ಕೊಂಡು ನಿಧಾನಕ್ಕೆ ಇಷ್ಟಿಷ್ಟೇ ಸ್ಪ್ರೇ ಮಾಡ್ತಾ ಇದ್ವಲ್ಲ, ಅದಕ್ಕೆ ನೋಡು ದಗ 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 ಅಂತ ಬೆಂಕಿ ಅಷ್ಟು ಜೋರಾಗಿ ಹೊಡೆದಿದ್ದು. ನೀವು ಬರೋಕ್ಕೂ ಮುಂಚೆ ನಾನು ಒಂದೊಂದೇ ಹನಿ ಎಣ್ಣೆ ಸುರಿತಾ ಇದ್ದೆ. ನೀವು ಬಂದ್ಮೇಲೆ ನನಗಿನ್ನೂ ಬಲ ಬಂತು. ಅಯ್ಯ ನನ್ ಚಿನ್ನ, ಎಲ್ಲಿಂದ ಸಿಕ್ಕಿದ್ಯಾ ನಿನ್ ನನ್ಗೆ? ಎಂತ ಜೋಡಿ ನೋಡು, ಗಂಡಂಗ್ ತಕ್ಕ ಹೆಂಡ್ತಿ. ಈ ಅತ್ತಿಗೆ ಏನ್ ಕಮ್ಮಿ ಇಲ್ಲ ಕಣೆ, ತೇಟ್ ಅಮ್ಮನ್ ತರಾನೇ ಹಠ. ಈ ಕೆಲ್ಸ ಆಗ್ಬೇಕು ಅಂದ್ರೆ ಆಗ್ಲೇಬೇಕು. ಕೈ ಎಲ್ಲ ಗಾಯ ಆಗಿ ಬೊಬ್ಬೆ ಆಗಿದ್ರು ತಪ್ಪಾಯ್ತು ಅತ್ತೆ ಅಂತ ಒಂದ್ ಮಾತು ಬರ್ಲಿಲ್ಲ ನೋಡು. ಹೌದು ರೀ, ನೋಡ್ದಂಗಿಲ್ಲ ಅಕ್ಕ. ಏನೇ ಆಗಿರ್ಲಿ ಇವಾಗಿರೋದು ಮಜಾ. ಮೊದಲು ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅಂತ ನೋಡ್ಬೇಕು. ಕಾಯಣ ಶಮ ಎಲ್ಲೋ ಸೀನಣ್ಣ, ಕಾರ್ತಿ ಯಾರು ಕಾಣಿಸ್ತಾ ಇಲ್ಲ. ಸೀನಣ್ಣ ಇವತ್ತು ರಜಾ ಹಾಕಿದಾರಪ್ಪ, ಕಾರ್ತಿ ಅಲ್ಲೆಲ್ಲ ಓದ್ಕೋತಾ ಇರ್ಬೇಕು. ಒಳ್ಳೇದಾಯ್ತುಬಿಡು, ನಿನ್ನ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ಏನಪ್ಪ ಶಮ? ನಿನ್ನ ಮನ್ಸಿಗೆ ಎಷ್ಟು ನೋವಾಗಿದೆ ಬೇಜಾರಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೋ. ಕೆಲವೊಂದು ಸಲ ನಾವು ನಿರೀಕ್ಷಣೆ ಮಾಡಿರಲ್ಲ, ಆಗ್ಬಾರ್ದಾಗೋಗುತ್ತೆ, ಅದನ್ನ ಎದುರಿಸ್ಬೇಕಷ್ಟೇ. ಈಗ ನಿನ್ನ ಮನಸ್ಸಲ್ಲಿ ಏನು ನಡೀತಾ ಇದೆ ಅನ್ನೋದು ನನಗೆ ಅರ್ಥ ಆಗುತ್ತೆ. ಹೆಚ್ಚು ಕಡಿಮೆ 35 ವರ್ಷ ಆಯಿತು ಕಣೋ ನಿಮ್ಮ ಅಮ್ಮನ ಜೊತೆ ಸಂಸಾರ ಮಾಡೋಕ್ಕೆ ಶುರು ಮಾಡಿ. ಇವತ್ತವರೆಗೂ ಅವಳನ್ನ ಪೂರ್ತಿ ಅರ್ಥ ಮಾಡ್ಕೊಳಕ್ಕೆ ಆಗಲಿಲ್ಲ. ಆದರೂ ನಂಗೆ ತಿಳಿದಷ್ಟು ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊ. ನಿಮ್ಮಮ್ಮ ಸ್ವಾಭಿಮಾನಿ, ಹಠ ಮಾರಿ, ಹರಿತವಾದ ಖಡ್ಗ ಇದ್ದಂಗೆ ಇಷ್ಟು ವರ್ಷ ಅವಳನ್ನ ಹೇಗೋ ನಿಭಾಯಿಸ್ದೆ, ಘಾಸಿ ಆಗದೆ ಇದ್ದಂಗೆ ನೋಡಿಕೊಂಡೆ. ಅವಳು ಕೂಡ ನೀನು ಮಾಡಿದ ತಪ್ಪನ್ನ ಬೇಗ ಕ್ಷಮಿಸ್ಬಿಡವಳು, ಆದರೆ ಈಗ ಆಗ್ತಾ ಇಲ್ಲ. ಯಾಕೆ ಹೇಳು? ಯಾಕೆ ಯಾಕೆ ಅಂದರೆ ನಿನಗೀಗ ಮದುವೆ ಆಗಿದೆ, ನಿನ್ನ ಹತ್ರ ಒಂದಲ್ಲ ಎರಡು ಖಡ್ಗಗಳಿದ್ದಾವೆ, ಆ ಎರಡನ್ನೂ ಒಟ್ಟಿಗೆ ನಿಭಾಯಿಸೋದು ಸುಲಭ ಅಲ್ಲ, ಅಸಾಧ್ಯ. ನೀನೇ ಅಂತಲ್ಲ, ಪ್ರಪಂಚದಲ್ಲಿ ಎಲ್ಲ ಗಂಡಸ್ರಿಗೂ ಇಂಥದ್ದೊಂದು ಪ್ರಸಂಗ ಬರುತ್ತೆ, ಎಲ್ಲರೂ ಇದನ್ನು ದಾಟಿನೇ ಮುಂದೆ ಹೋಗಬೇಕು. ಇಂಥ ಪರಿಸ್ಥಿತಿ ಬಂದಾಗ ಏನು ಮಾಡ್ಬೇಕು ಗೊತ್ತಾ? ಏನು ಮಾಡ್ಬೇಕಪ್ಪ? ಏನು ಮಾಡಬಾರ್ದು, ಸುಮ್ಮನೆ ಇದ್ದು ಬಿಡಬೇಕು, ಅದೇ ಜಾಣತನ. ಏನಪ್ಪ ನೀವು, ಅವರಿಬ್ರು ಮನಸ್ಸು ನೋವು ಮಾಡ್ಕೊಂಡು ದುಃಖ ಪಡ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಹೇಗಿರಲಿ? ಅದಕ್ಕೆ ಕಣೋ ನಿನ್ನ ಹುಡ್ಕೊಂಬಂದಿದ್ದು. ನೀನು ಎಷ್ಟು ನೊಂದ್ಕೊಂಡಿರ್ತೀಯ ಅಂತ ನನಗೆ ಗೊತ್ತು. ಇನ್ ಮುಂದೆ ಹೀಗಾದ್ರೆ ತಲೆ ಕೆಡಿಸ್ಕೊಂಬೇಡ, ಹೆಂಗಸರು ಜಗಳ ಇದ್ದಿದ್ದೆ ಅಂತ ಬಿಟ್ಬಿಡು. ಅವರಿಬ್ರು ಬರೀ ಹೆಂಗಸ್ರಲ್ಲಪ್ಪ, ಒಬ್ರು ನನ್ನ ತಾಯಿ, ಇನ್ನೊಬ್ರು ಕೈ ಹಿಡಿದ ಹೆಂಡತಿ. ಅವರಿಬ್ರು ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು, ಹಾಗೆ ನಾನು ಅವರಿಬ್ರನ್ನ ನೋಡ್ಕೋಬೇಕು, ಆದ್ರೆ ಹೇಗೆ? ಈ ಸಮಸ್ಯೆಗೆ ಜಗತ್ತಿನ ಯಾವ ಗಂಡಸ್ರಿಗೂ ಪರಿಹಾರ ಸಿಕ್ಕಿಲ್ಲ. ಒಂದು ಮಾತು ಹೇಳು, ಒಂದೇ ಕಾವಲಿಲಿ ದೋಸೆನ ಉಯ್ದು ಹೋಳಿಗೆನೂ ಮಾಡಕ್ ಸಾಧ್ಯನಾ? ನೀನು ಎಷ್ಟು ಯೋಚನೆ ಮಾಡಿದ್ರು ಅಷ್ಟೇ, ದೋಸೆಗೆ ಬೇಕಾಗಿರೋ ಕಾವೆ ಬೇರೆ, ಹೋಳಿಗೆಗೆ ಬೇಕಾಗಿರೋ ಹದಾನೇ ಬೇರೆ. ಯಾಕೆ ಮಾಡೋಕ್ಕಾಗಲ್ಲಪ್ಪ, ಮಾಡ್ಬೋದು. ಏನೋ ಹೇಳ್ತಾ ಇದೀಯ ಶ್ಯಾಮ ನೀನು. ಹೌದಪ್ಪ, ಹೆಚ್ಚು ಅಂದ್ರೆ ಏನಾಗ್ಬೋದು, ದೋಸೆಗೆ ಹೋಳಿಗೆ ಸ್ವಾದ ಅಂಟ್ಕೋಬೋದು, ಹಾಗೆ
ಹೋಳಿಗೆಗೆ ದೋಸೆ ರುಚಿ ಸೇರ್ಕೋಬಹುದು. ಇದು ಸಾಧ್ಯ ತಾನೇ? ಒಂದು ಸಲ ರುಚಿ ಬೆರ್ತೋದ್ರೆ ಬೇರೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಜೀವನನು ಹಾಗೆ ಅಲ್ವಾಪ್ಪ, ರಾಧಾ ಅಮ್ಮ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡ್ರೆ ಸಮಸ್ಯೆನೇ ಇರಲ್ಲ. ಅತ್ತೆ ಸೊಸೆ ಅಂದ್ರೆ ಎಣ್ಣೆ ಸೀಗೆಕಾಯಿ ಅಂತ ಜಗತ್ಗೆ ಗೊತ್ತು ಕಣೋ, ಅದು ಸುಳ್ಳು ಅಂತ ಸಾಬೀತು ಪಡ್ಸಕ್ ಹೊರಟಿದ್ಯಾ? ಅದಾಗೋ ಹೋಗೋ ಮಾತುಗಳಲ್ಲ ಕಣೋ. ಏನೋ ಪ್ರಯತ್ನ ಪಡ್ತಾ ಇದೀಯಾ, ಪ್ರಯತ್ನ ಪಡು, ತಪ್ಪೇನಿಲ್ಲ. ಅತ್ತೆ, ನನಗೋಸ್ಕರ ಊಟ ತಂದಿದ್ರೆ ಅದನ್ನ ಹೇಗೆ ತಗೊಂಡು ಬಂದಿಯೋ ಹಾಗೆ ತಗೊಂಡು ಹೋಗು, ನನಗೆ ಹಸಿವಿಲ್ಲ. ಆಹಾ, ಇನ್ನು ಉರಿತಾ ಇದ್ದಾರೆ, ಬೆಂಕಿ ಯಾರಿಲ್ಲ ಅಂತ ಆಯ್ತು. ಒಳ್ಳೇದು, ಇವ್ರು ಹೀಗೆ ತಗದಗ ಅಂತ ಉರಿತಾ ಇದ್ರೆ ತಾನೇ ನಾವು ನಮ್ಮ ಬೇಳೆ ಬೇಯಿಸ್ಕೊಳಕ್ಕಾಗೋದು, ಚಳಿ ಕಾಯಿಸ್ಕೊಳಕ್ಕಾಗೋದು. ಈಗ ಸ್ವಲ್ಪ ಸೀಮೆಎಣ್ಣೆ ಸುರಿಬೇಕು. ಇನ್ನು ಯಾಕೆ ಹಾಗೆ ಕೂತಿದ್ಯಾ? ಏನ್ ಸರ್ದಿ ಮೇಲೆ ಒಬ್ಬೊಬ್ಬರಿಗೆ ಒಂದು ಸಮಾಧಾನ ಮಾಡ್ಬೇಕು ಅಂತಾನ? ಮೊದ್ಲು ಗಂಡ, ಆಮೇಲೆ ಮಗ, ಈಗ ನೀನು, ಮುಂದೆ ಯಾರು ಬರ್ತಾರೆ? ಯಾಕತ್ತೆ ಇಷ್ಟೊಂದು ಸಿಟ್ಟು? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನೀವು ಈ ರೀತಿ ಟೆನ್ಷನ್ ಮಾಡ್ಕೊಂಡ್ರೆ ಬಿ ಪಿ ರೈಸ್ ಆಗುತ್ತೆ. ಮೊದಲೇ ನಿಮ್ಗೆ ಆರೋಗ್ಯ ಹುಡುಕಾಡಕ್ಕೆ ಸೇರ್ತು ನನ್ನ ಆರೋಗ್ಯ. ಮನಸ್ಸೆ ಸರಿ ಇಲ್ಲ ಅಂದ್ರೆ ದೇಹನ ಕಟ್ಕೊಂಡು ಏನ್ ಮಾಡೋದು? ನೀನ್ ಈ ಕಾಳಜಿ ನಾಟಕನೂ ಬೇಡ, ಊಟನೂ ಬೇಡ, ತಗೊಂಡೋಗು. ನಾಲ್ಕೇ ನಾಲ್ಕು ತುತ್ತತ್ತೆ, ಜಾಸ್ತಿ ಬೇಡ. ಅನ್ನದ ಮೇಲೆ ಯಾಕೆ ಸುಮ್ಮನೆ ಕೋಪ ತೋರಿಸ್ಬೇಕು? ಹಸ್ಕೊಂಡಿದ್ದು ನಿಮ್ಮ ಆರೋಗ್ಯ ಹಾಳು ಮಾಡ್ಕೋಬೇಡಿ ಪ್ಲೀಸ್. ಏನಾಗುತ್ತೋ ಆಗಲಿ ಬಿಡು, ನನ್ನ ಆರೋಗ್ಯ ಕಟ್ಕೊಂಡು ಯಾರಿಗೆ ಏನಾಗಬೇಕು? ಬೇರೆಯವ್ರದ್ದು ಗೊತ್ತಿಲ್ಲ ಅತ್ತೆ, ಆದರೆ ನನಗಂತೂ ತುಂಬ ನೋವಾಗುತ್ತೆ. ನೀವು ಊಟ ಮಾಡಲಿಲ್ಲ ಅಂದರೆ ನನ್ನ ಗಂಟಲು ಒಂದು ಹನಿ ನೀರು ಉಳಿಯೋದಿಲ್ಲ. ವಾಪಸ್ ಏನು ಕೌಂಟ್ರು ಬರ್ತಿಲ್ಲ ಅಂದರೆ ಅತ್ತೆ ಸ್ವಲ್ಪ ತಣ್ಣಗಾದ್ರು ಅಂತ ಅರ್ಥ. ಇದೇ ಒಳ್ಳೆ ಚಾನ್ಸು, ಕಿವಿ ಗಾಳಿ ಊದಿ ತಲೆ ಕೆಡಿಸ್ಬಿಡ್ಬೇಕು. ಒಂದು ಮಾತು ಹೇಳ ಅತ್ತೆ, ನಿಮ್ಮ ಮನ್ಸು ಸರಿ ಇಲ್ಲ ಅಂದ್ರೆ ನಮ್ಗೆಲ್ಲ ನಿಮ್ ಪಕ್ಕ ಕೂತ್ಕೊಳ್ಳೋಕೆ ಭಯ ಆಗುತ್ತೆ. ಆದ್ರೆ ಭಾವ, ನಿಮ್ಗೆ ಎಷ್ಟೇ ಕೋಪ ಇರಲಿ, ಏನೇ ಮನ್ಸು ಬೇಜಾರಾಗಿರ್ಲಿ, ನಿಮ್ ಪಕ್ಕ ಕೂತ್ಕೋತಾರೆ, ನಿಮ್ ಮನ್ಸು ಸರಿ ಹೋಗೋ ತನಕ ನಿಮ್ ಹತ್ರ ಮಾತಾಡ್ತಾರೆ. ಆದ್ರೆ ಇವತ್ ನೋಡಿ ಎಷ್ಟು ದೊಡ್ಡ ರಂಪ ಆಗಿದೆ, ಬಂದ್ ಮಾತಾಡೋಣ ಅನ್ನೋದು ಬೇಡವಾ ಅವರಿಗೆ? ಏನೋ ಕಾಟಾಚಾರಕ್ಕೆ ನಾಲ್ಕು ಸತಿ ಕ್ಷಮೆ ಕೇಳಿ ಕಾಲಕ್ಕೆ ಬಿದ್ದು ಎದ್ದೋದಂಗಿತ್ತು. ಆದರೆ ಹೆಂಡತಿ ಜೊತೆಗೆ ಮಾತ್ರ ಇಡೀ ದಿನ ಮಾತಾಡ್ತಾರೆ, ಇಡೀ ದಿನ ಸಮಾಧಾನ ಮಾಡ್ತಾರೆ. ಭಾವ ಮದುವೆಗೂ ಮುಂಚೆ ಇದ್ದಂಗೆ ಇಲ್ಲ ಅಲ್ವಾ ಅತ್ತೆ? ಒಂದು ಹೇಳ್ತೀನಿ ಅತ್ತೆ, ನಿಮ್ಮ ದೊಡ್ಡ ಸೊಸೆ ಹೇಗಾದರೂ ಇರಲಿ, ಏನಾದರೂ ಮಾಡಲಿ, ಆದರೆ ನಮಗಂತೂ ನೀವೇ ದೇವರು. ನೀವು ಊಟ ಮಾಡಿಲ್ಲ ಅಂದರೆ ನಾನಂತೂ ಅನ್ನ ನೀರು ಮುಟ್ಟಲ್ಲ. ನಮಗೋಸ್ಕರನಾದರೂ ನೀವು ಊಟ ಮಾಡಲೇಬೇಕು ಅತ್ತೆ. ಮುಚ್ಚೆ ಬಾಯಿ. ಈ ತಟ್ಟೆಗೆ ಅನ್ನ ಬೀಳೋಕ್ಕೂ ಮುಂಚೆ ನಿನ್ನ ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ತುಂಬಿಸ್ಕೊಂಡೆ. ನೀನು ಈ ಕಡೆಗೆ ಬಂದಿರೋದು ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಸ್ವಲ್ಪ ನಾಟ್ಕ ಬೇರೆ. ಅಯ್ಯೋ ಇಲ್ಲ ಅತ್ತೆ, ಸುಳ್ಳು ಹೇಳಿದ್ರೆ ತೆಗೆದು ಕಪಾಳಕ್ಕೆ ಬಾರಿಸ್ಬಿಡ್ತೀನಿ. ಪ್ರೀತಿ ತೋರಿಸೋ ನಾಟಕ ಮಾಡಿ ತಾಯಿ ಮಗನ ಮಧ್ಯೆ ತಂದಿಡ್ತಾ ಇದೆಯಾ? ಎತ್ತೋಗೆ. ನಿನ್ನ ಹಠ ಹೊಸದೇನೆ, ನಾನು ಇವತ್ತಿಂದ ನೋಡ್ತಾ ಇದ್ದೀನಿ ನಾನು ನಿನ್ನನ್ನು. ಹಠ ಒಳ್ಳೇದೇ, ಕೆಲಸದ ಮೇಲೆ ತೋರಿಸು, ಹೊರಗಿನವ್ರ ಜೊತೆ ತೋರಿಸು, ಮನೆಯವ್ರ ಮೇಲೆ ಎಂಥದೇ ಅದು? ಮಗ ಸೊಸೆ ಅವರು ನಮ್ಮ ಮಕ್ಕಳು, ಕ್ಷಮಿಸಬಾರ್ದಾ? ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಮಗ ಅಂತ ನನಗೆ ಗೊತ್ತೇ ಇಲ್ಲ, ನೀವೇ ನನಗೆ ಹೇಳಬೇಕು.
ಕಟ್ಕಿರಿ. ನಾನು ನನ್ನ ಮಗ ಸೊಸೆ ಅಂದ್ರೆ ನನಗೆ ಸ್ವಲ್ಪ ಕರುಣೆನೇ ಇಲ್ಲ. ನನ್ನ ಭಯ ನನ್ನ ಸಂತ ನಿಮಗೆಲ್ರಿಗೆ ಗೊತ್ತಾಗ್ಬೇಕು. ಎಲ್ಲ ಗೊತ್ತಾಗತ್ತೆ ಕಣೆ. ಇಲ್ಲ, ನಿಮಗ್ ಗೊತ್ತಾಗಿದ್ದಿದ್ರೆ ನೀವ್ ಹೀಗೆಲ್ಲ ಮಾತಾಡ್ತಿರ್ಲಿಲ್ಲ. ನೀವು ಹಳೆದನ್ನೆಲ್ಲ ಮರ್ತಿರ್ಬೋದು, ಆದ್ರೆ ನನಗ್ ಆಗಲ್ಲ. ಇನ್ನು ಎಲ್ಲ ನನಗ್ ಕಣ್ಣು ಕಟ್ಸಾಗ ಇದೆ. ಯಾವತ್ತು ಹಾಗ ನಮ್ಮ ಮನೇಲಿ ಆಗ್ಬಾರ್ದು ಅಂತ ನಾನು ಕಾಳಜಿ ವಹಿಸಿದ್ರೆ ನಾನು ಎಲ್ರಿಗೂ ಕಟ್ಕಿಯಾಗಿ ಕಾಣಿಸ್ತೀನಲ್ವಾ? ನನಗೆ ಗೊತ್ತಾಗುತ್ತೆ ಕಣೆ, ನನಗೆ ಅರ್ಥ ಆಗುತ್ತೆ. ನಿನಗೆ ನೋಯಿಸ್ಬೇಕು ಅಂತ ಹೇಳಿಲ್ಲ ಕಣೆ, ಕ್ಷಮಿಸ್ಬಿಡೆ. ಪ್ರತಿಮಾ,